subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೋಕಂ ಕಡಿ ಮೂರು ಥರ ಹೇಳ್ತೀನಿ. ಒಂದು ಫಸ್ಟ್ ಇವಾಗ ಜೀರಾ ವರ್ಷನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಐದರಿಂದ ಆರು ಕೋಕಂ ಎಲೆ ಇರುತ್ತಲ್ಲ ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ತೊಳೆದ್ಬಿಟ್ಟು ಅದನ್ನು ಆರು ತಾಸು ನೆನೆಸಿ ನೋಡಿ. ಇವಾಗ ನೆನೆಸಿದ ಕೋಕಂ ಮೇಲೆನ ಬೌಲ್ಗೆ ಹಾಕಿದ್ದೀನಿ. ಈಗ ಅದಕ್ಕೆ ಎರಡು ಟೀಸ್ಪೂನು ಜೀರಿಗೆ ಕಾಳು ಹಾಕಿ, ಮತ್ತು ಎರಡು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಸ್ಪೈಸಿ ಇರೋದು ಹಾಕಿ, ಮತ್ತು 1/3 ಟೀಸ್ಪೂನ್ ಸಕ್ಕರೆ ಹಾಕಿ. ಇದು ಒಂದು ಸ್ಟೆಪ್ ಮಾತ್ರ ಬಿಡಬೇಡಿ, ಇದು ಹಾಕಿದರೆ ಮಾತ್ರ ಇದು ರುಚಿಯಾಗೋದು. ಮತ್ತು ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಹಾಕಿಬಿಟ್ಟು, ಮತ್ತು ಎರಡು 2/3 ಕಪ್ಪು ಕೋಕೋನಟ್ ಹಾಕಬೇಕು ಇದಕ್ಕೆ. ಕೋಕೋನಟ್ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ ಆಯಿತು. ಈಗ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಜರಡಿ ಮಾಡಬೇಕಾಗತ್ತೆ. ಸೊ ಹಾಕ್ಕೊಳ್ಳಿ ಅದನ್ನು. ದಪ್ಪ ಆಗಿದೆ ಅದು, ಅದಕ್ಕೆ ಸೊ ನಾವು ಇನ್ನೂ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ಇನ್ನೊಂದು ಅರ್ಧ ಕಪ್ಪು ಮುಕ್ಕಾಲು ಕಪ್ ನೀರು ಹಾಕಬೇಕಾಗತ್ತೆ. ಇವಾಗ ಸ್ಟೀರ್ ಮಾಡಿ ಚೆನ್ನಾಗಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ದಪ್ಪ ಜ್ಯೂಸ್ ಬರುತ್ತೆ. ಸೊ ನಾವು ಅದಕ್ಕೆ ನೀರು ಹಾಕಬೇಕಾಗತ್ತೆ. ಈಗ ಬೌಲ್ ತೊಳೆದಿದ್ದು ನೀರು ಹಾಕ್ಕೊಳ್ಳಿ. ಒಂದು ನೋಡಿ, ಒಂದು ಕಪ್ ತನಕ ಆಯಿತು ನೋಡಿ ಅದು ನೀರು ಹಾಕ್ಕೊಂಡಿದ್ದು. ಹೌದಾ, ಹಾಕಿ ಈಗ ಚೆನ್ನಾಗಿ ಅದನ್ನು ಸ್ಟೀರ್ ಮಾಡಿ. ಮತ್ತೆ ಆಯ್ತಲ್ಲ, ಇನ್ನೂ ಸ್ವಲ್ಪ ಜ್ಯೂಸ್ ಇದೆ ಅದರಲ್ಲಿ. ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತೆ ಇನ್ನೊಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ. ಈಗ ನೋಡಿ ಆಯ್ತಲ್ಲ, ಅಬೌಟ್ 250 ml ಆಗಿದೆ ಇದು ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಮಾಡಿದ್ದು ಕೋಕಂ ಕಡಿ. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ರೆಡಿ ಆಯಿತು. ಈಗ ಸಾಲ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ, ಬೇಕಾದ್ರೆ ಇನ್ನೊಂಚೂರು ನೀರು ಹಾಕ್ಕೊಳ್ಳಿ. ಈಗ ಎಮ್ಮಿ ಜೀರಾ ಕಡಿ ರೆಡಿ ಆಯಿತು, ಜೀರಾ ಕೋಕಂ ಕಡಿ ರೆಡಿ ಆಯಿತು. ಈಗ ನಿಮಗೆ ಗಾರ್ಲಿಕ್ ಕಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಕೋಕಂ ಗಾರ್ಲಿಕ್ ಕಡಿ ನೆಕ್ಸ್ಟ್ ನೋಡಿ. ಅದು ನೋಡಿ, ಈಗ ಅದಕ್ಕೆ ಈಗ 1 teaspoon ಕುಕ್ಕಿಂಗ್ ಆಯಿಲು ಒಂದು ಸ್ಪ್ಯಾಟರ್ನಲ್ಲಿ ಹಾಕಿಟ್ಕೊಳ್ಳಿ, ಅದು ಬಿಸಿ ಆಗುತ್ತೆ. ಅದಕ್ಕೆ ಒಂದೇ ಒಂದು ಗ್ರೀನ್ ಚಿಲ್ಲಿ ಪೀಸಸ್ ಮಾಡಿದ್ದೀನಿ, ಇಲ್ಲದೇ ಸ್ಪೋಟ ಆಗುತ್ತಲ್ಲ ಅದಕ್ಕೆ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊಂಡಿದ್ದು ನಿಮ್ಗೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಕೋಕಂ ಕಡಿಗೆ. ಈಗ ಎರಡು ಟೇಬಲ್ಸ್ಪೂನು ಕೋಕೋನಟ್ ಹಾಕ್ಕೊಳ್ಳಿ, ಮತ್ತು ಆ ಚಿಲ್ಲಿ ಇದು ಮಾಡಿದ್ದೀವಲ್ಲ ಫ್ರೈ ಮಾಡಿರೋದು ಅದನ್ನು ಹಾಕ್ಕೊಳ್ಳಿ, ಮತ್ತು 6 ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಬಿಡಿಸಿಟ್ಟಿರೋದು ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದಕ್ಕೂ ಕೂಡ ನಾನು ಕೋಕಂನ ನೆನೆಸಿಟ್ಟಿದ್ದೀನಿ, 5-6 ಅದನ್ನು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಫೈನಾಗಿ ಮುಚ್ಚಳ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದನ್ನು ಮತ್ತೆ ಹಾಗೆ ಜರಡಿಲಿ ಪಾಸ್ ಥ್ರೂ ಮಾಡಬೇಕಾಗತ್ತೆ. ಜರಡಿ ಮಾಡ್ಕೊಳ್ಳಿ. ಈಗ ಅದಕ್ಕೆ ಅದನ್ನು ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಹಾಕಬೇಕಾಗತ್ತೆ, ತುಂಬ ದಪ್ಪ ಇದೆಯಲ್ಲ ಇದು ಜ್ಯೂಸು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇನ್ನೊಂದು ಅರ್ಧ ಕಪ್ಪು. ಈಗ ಚೆನ್ನಾಗಿದ್ದು ಪ್ರೆಸ್ ಮಾಡಿ ನೀರು ಇದು ಜ್ಯೂಸ್ ಎಲ್ಲ ತೆಗೀರಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ನೋಡಿ ರೆಡಿ ಆಯಿತು. ಸುಮಾರು ಇದು ಸ್ವಲ್ಪನೇ ಮಾಡಿದ್ದೀನಿ ನಾನು, ಅಬೌಟ್ 2 cups ಅಂದರೆ 150 ml ಮಾಡಿದ್ದೀನಿ. ರೆಡಿ ಆಯಿತು. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ನೋಡಿ ಕೋಕಂ ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ ಕಡಿ ರೆಡಿ ಆಯಿತು. ಈಗ ನಿಮಗೆ ಕೋಕಂದು ಹಿಂಗಾಕಿ ಕಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ ಕೋಕಂ ಹಿಂಗೆ ಕಡಿ ನೆಕ್ಸ್ಟು. ಅದಕ್ಕೆ ಇವಾಗ ಹಾಗೆ 2 teaspoon ಎಣ್ಣೆನ ಇದರಲ್ಲಿ ಇಡಿ, ಸ್ಪ್ಯಾಟರ್ನಲ್ಲಿ ಹಾಕಿ ಗ್ಯಾಸ್ ಮೇಲೆ ಇಡಿ. ಅದು ಬಿಸಿ ಆಗುತ್ತಲ್ಲ ಅದಕ್ಕೆ ಬೇಳೆ ಸೈಜ್ದು ಸಾಫ್ಟ್ ಹಿಂಗಿರುತ್ತಲ್ಲ ಮೆದು ಹಿಂಗು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕ್ರಿಸ್ಪಿ ಆಗೋ ತನಕ. ಈಗ ಅದಕ್ಕೆ ಒಂದೇ ಒಂದು ಗ್ರೀನ್ ಚಿಲ್ಲಿ ಸ್ವಲ್ಪ ಸ್ಪೈಸ್ ಮೀಡಿಯಮ್ ಸ್ಪೈಸ್ ಇರೋದು ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆರಡು ಫ್ರೈ ಮಾಡಿ ಹಾಕಿದರೆ ಮಾತ್ರ ಈ ಹಿಂಗು ಕೋಕಂ ಕಡಿಗೆ ಟೇಸ್ಟ್ ಬರೋದು. ರಾ ಆಗಿ ಹಾಕಿದರೆ ಏನೂ ಚೆನ್ನಾಗಿರೋದಿಲ್ಲ. ಸೊ ಎರೋಮೆಟಿಕ್ ಆಗೋ ತನಕ ಅದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡೋದಿಲ್ಲ. ಈಗ 2 tablespoons ಕೋಕೋನಟ್ ಅಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ, ಮತ್ತು ಫ್ರೈ ಮಾಡಿರುವಂಥ ಮೆಣಸಿನಕಾಯಿ ಮತ್ತು ಹಿಂಗೆ ಹಾಕ್ಕೊಳ್ಳಿ ಬೌಲ್ಗೆ. ಮತ್ತು ಕೋಕಂ ಇದೆಯಲ್ಲ ನೆನೆಸಿಟ್ಟಿರೋದು, 5-6 ಹಾಕ್ಕೊಳ್ಳಿ. ನೀರು ಸಮೇತ ಹಾಕಿ, ಮತ್ತು ಸಾಲ್ಟ್ ಎಷ್ಟು ಬೇಕೋ ಉಪ್ಪು ಅಷ್ಟು ಹಾಕ್ಕೊಳ್ಳಿ ರುಚಿಗೆ. ಮತ್ತು ಆಮೇಲೆ ಚೆಕ್ ಮಾಡಿ ಮತ್ತು ಹಾಕ್ಕೋಬೋದು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ಅದನ್ನು ಫೈನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದನ್ನು ಮತ್ತೆ ಜರಡಿ ಮಾಡಬೇಕಾಗತ್ತೆ. ಈಗ ಅದನ್ನು ಹಾಕ್ಕೊಳ್ಳಿ. ಫಸ್ಟು ತುಂಬ ದಪ್ಪ ಇರುತ್ತಲ್ಲ ಅದಕ್ಕೋಸ್ಕರ ಅದನ್ನು ಫಸ್ಟು ಇದು ಮಾಡಿ ಸ್ಪೂನಿಂದ ಸ್ಟೀರ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಮಿಕ್ಸಿ ಬೌಲ್ ತೊಳೆದಿದ್ದು ನೀರು ಹಾಕ್ಕೊಂಡು
ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ತೆಗೆದಿದ್ದೀನಿ ನಾನು ಮೋಸ್ಟ್ಲಿ, ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ. ಇನ್ನೂ ಒಂದು ಸತಿ ಹಾಕ್ಬಿಟ್ಟು ತೆಗೆದಿದ್ದೀನಿ. ಈಗ ನೋಡಿ ಜ್ಯೂಸ್ ಅಬೌಟ್ 1.5 ಕಪ್ 200 ml ಆಗಿದೆ. ಇದಕ್ಕೆ ನೀವು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದರೆ ಜ್ಯೂಸ್ ರೆಡಿ ಆಯಿತು ನಿಮಗೆ. ಇದು ಹಿಂಗ್ ವರ್ಷನ್ ಜ್ಯೂಸ್ ರೆಡಿ ಆಯಿತು. ಮೂರು ಥರ ಹೇಳಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.